ನಾವು ಕೂಡ ರಾಮ ಭಕ್ತರೇ ರಾಮ ಮಂದಿರಕ್ಕೆ ನಮ್ಮದು ಕೊಡುಗೆ ಇದೆ ರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ನಿಂದ ಕ್ರೆಡಿಟ್ ಕ್ಲೈಮಿಂಗ್ ವಾರ್ ಮಹಾತ್ಮ ಗಾಂಧಿಗಿಂತ ದೊಡ್ಡ ರಾಮ ಭಕ್ತ ಇದ್ದಾರಾ ಅಂತ ಹೇಳಿ ಕಾಂಗ್ರೆಸ್ ಪ್ರಶ್ನೆ ಗಾಂಧಿ ಕಾಂಗ್ರೆಸ್ ಅಧಿನಾಯಕ ಅಂತ ಹೇಳಿ ಕಾಂಗ್ರೆಸ್ ಕ್ರೆಡಿಟ್ ಕ್ಲೈಮಿಂಗ್ ವಾರ್ ಅನ್ನ ಮಾಡಿದಂತ ಕಾಣಿಸ್ತಿದೆ ಬಿಜೆಪಿ ವಿರುದ್ಧ ಮುಗಿಬಿದ್ದು ಕೆಲವು ಕಡೆ ವಿವಾದವನ್ನು ಮಾಡಿಕೊಳ್ಳುತ್ತೆ ಬಿಜೆಪಿ ರಾಮ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿ ಇದೇ ಕಾಂಗ್ರೆಸ್ ಆರೋಪ ಮಾಡುತ್ತೆ ಕಾಂಗ್ರೆಸ್ ಕೊಡುಗೆ ಏನು ಅನ್ನೋದನ್ನು ಕೂಡ ಕ್ಲೈಮ್ ಮಾಡುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರುಗಳು ಕೂಡ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ನಾಯಕರುಗಳ ಈ ನಡೆ ಏನನ್ನ ಸೂಚಿಸ್ತಾ ಇದೆ ಯಾಕಾಗಿ ಈ ರೀತಿಯ ದ್ವಂದ್ವ ನಿಲುವುಗಳು ಕಾಂಗ್ರೆಸ್ನಿಂದ ವ್ಯಕ್ತವಾಗ್ತಾ ಇದೆ ಅದು ಈಗಿರುವಂತಹ ಪ್ರಶ್ನೆ ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದನ್ನ ಕ್ಲಿಯರ್ ಮಾಡಬೇಕು ಕಾಂಗ್ರೆಸ್ ಬಿಜೆಪಿಯನ್ನ ಟೀಕಿಸುವಂತಹ ಬರದಲ್ಲಿ ಒಂದು ಕಡೆ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ಹೌದು ರಾಮ ಮಂದಿರದಲ್ಲಿ ನಮ್ಮ ಕೊಡುಗೆಯೂ ಕೂಡ ಇದೆ ಅಂತ ಹೇಳಿ ಮತ್ತೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಕೇಶ್ ಒಂದು ಕಡೆ ವಿರೋಧ ಮತ್ತೊಂದು ಕಡೆ ಹೌದು ರಾಮ ಮಂದಿರದಲ್ಲಿ ನಮ್ಮ ಪಾಲು ಕೂಡ ಇದೆ ಅನ್ನುವಂತಹ ಕ್ಲೈಮ್ ಏನನ್ನ ಸೂಚಿಸ್ತಾ ಇದೆ ಕಾಂಗ್ರೆಸ್ನ ಈ ನಡೆ ಅಂತ ಹೇಳಿ ಸುಖೇಶ್ ಪ್ರೇಮ್ ಒಂದು ಸ್ಪಷ್ಟ ವಿರೋಧ ಮಾಡ್ತಾ ಇರುವಂಥದ್ದು ಬಿಜೆಪಿ ಅದರ ಪ್ರಮುಖವಾಗ ಭಾಗವಾಗಿದೆ ಅನ್ನುವಂಥ ಕಾರಣಕ್ಕೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಕ್ಲೈಮ್ ಕೂಡ ಜೊತೆಗೆ ರಾಮ ಮಂದಿರ ಕೇವಲ ಅವರ ಕೆಲವೊಂದು ಹೋರಾಟ ಅಥವಾ ಇವತ್ತು ಕ್ಲೈಮ್ ಮಾಡ್ತಾ ಇರಬಹುದು ಆದರೆ ನಾವು ಅವತ್ತೇ ರಾಮ ಮಂದಿರದ ಪರವಾಗಿ ಇದ್ವಿ ಅನ್ನುವಂಥದ್ದು ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಕೊಂಡು ಹೋಗ್ತಾ ಇದೆ ಕಾಂಗ್ರೆಸ್ ಆ ರಾಮ ಅಂದ್ರೆ ರಾಮನನ್ನು ಅತಿ ಹೆಚ್ಚು ರಾಮನಾಮ ವಜನೆ ಮಾಡಿದಂತವರು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ನ ಅಧಿನಾಯಕ ಅನ್ನುವಂಥದ್ದು ಒಂದು ಕಡೆ ಮಹಾತ್ಮ ಗಾಂಧೀಜಿಯವರಿಗೆ ಗುಂಡು ಹೊಡೆದಾಗ ಗೂಡ್ಸೆ ಅವರ ಕೊನೆಯ ಪದ ಬಂದಿದ್ದು ಕೂಡ ಹೇ ರಾಮ್ ಅನ್ನುವಂಥದ್ದು ಅನ್ನುವಂಥದ್ದು ಜೊತೆಗೆ ಅಲ್ಲಿನ ವಿವಾದಿತ ರಾಮ ಮಂದಿರದ ಮೊದಲ ಬಾಗಿಲನ್ನು ತರಿಸಿದವರು ರಾಜೀವ್ ಗಾಂಧಿ ಅವರು ವಿಶ್ವ ಹಿಂದ ಪರಿಷತ್ನವರಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ರಾಜೀವ್ ಗಾಂಧಿ ಅವರು ಎಂಬತ್ತರ ದಶಕದ ಕೊನೆಯಲ್ಲಿ ಬಂದಂತಹ ಸೀರಿಯಲ್ ಏನಿತ್ತು ರಾಮಾಯಣ ಸೀರಿಯಲ್ ಅದನ್ನ ದೇಶದ ಜನರಿಗೆ ತೋರಿಸಿದಂಥದ್ದು ಕಾಂಗ್ರೆಸ್ ಅನ್ನುವಂಥದ್ದು ಜೊತೆಗೆ ಲಕ್ಷಾಂತರ ರಾಮ ಮಂದಿರಗಳು ಈ ದೇಶದಲ್ಲಿ ನಿರ್ಮಾಣ ಆಗಿದಿದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅನ್ನುವಂಥದ್ದು ಹೀಗೆ ಸಾಕಷ್ಟು ಕ್ಲೈಮ್ಗಳ ಜೊತೆಗೆ ಇಂದಿನ ಸಿದ್ದರಾಮಯ್ಯ ಸರ್ಕಾರ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ಸಾಮೂಹಿಕ ಪೂಜೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸೂಚನೆಯನ್ನು ಕೊಟ್ಟಿದೆ ಇದು ಕೂಡ ಕಾಂಗ್ರೆಸ್ನ ಕ್ರೆಡಿಟ್ ಅನ್ನುವ ಮೂಲಕವಾಗಿ ರಾಮ ಮಂದಿರ ಮತ್ತು ರಾಮನ ವಿಚಾರದಲ್ಲಿ ಕಾಂಗ್ರೆಸ್ ಹೇಗೆಲ್ಲ ನಡೆದುಕೊಂಡಿದೆ ಅನ್ನುವಂಥದ್ದು ಕೂಡ ಹೇಳುವ ಮೂಲಕ ಕ್ರೆಡಿಟ್ ಕ್ಲೈಮಿಂಗ್ ವಾರನ್ನ ಕಾಂಗ್ರೆಸ್ ಶುರು ಮಾಡದಂತೆ ಕಾಣಿಸ್ತಾ ಇದೆ ಪ್ರೇಮ್ ಓಕೆ ಸುಖೇಶ್ ಹಾಗೆ ಸಂಪರ್ಕದಲ್ಲಿರಿ ರೀ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ